ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡ್ತು ಈಗ ಫೀಲ್ಡ್ ಗೆ ಮಾರ್ಷಲ್ಸ್ ಗಳು ಕೂಡ ಇಳಿದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಅಲರ್ಟ್ ಮಾಸ್ಕ್ ಕಡ್ಡಾಯ ಸಿಟಿ ಮಾರ್ಕೆಟ್ ಗೆ ಮಾರ್ಷಲ್ಸ್ ಗಳು ಎಂಟ್ರಿ ಅನ್ನು ಕೊಟ್ಟಿದ್ದಾರೆ ಜನರಲ್ಲಿ ಮಾಸ್ಕ್ ಅರಿವನ್ನು ಮೂಡಿಸಲಿಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಮಾರ್ಷಲ್ಸ್ ಅನೌನ್ಸ್ ಮಾಡುವ ಮೂಲಕ ಮಾಸ್ಕ್ ಕಡ್ಡಾಯದ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಈ ಮೂಲಕ ನಿನ್ನೆ ಏನು ಮಾರ್ಗಸೂಚಿ ಪ್ರಕಟ ಆಯಿತಲ್ಲ ಗೈಡ್ಲೈನ್ಸ್ ಅದರಲ್ಲಿ ಪ್ರಮುಖ ಆದ್ಯತೆ ಕೊಟ್ಟಿರುವಂತದ್ದು ಮಾಸ್ಕ್ ಸೋಶಿಯಲ್ ಡಿಸ್ಟೆನ್ಸ್ ಮತ್ತು ವ್ಯಾಕ್ಸಿನೇಷನ್ ಅದರ ಮೊದಲ ಭಾಗವಾಗಿ ಈಗ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಏಕಾಏಕಿಯಾಗಿ ದಂಡದ ಅಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಜನ ಕೊರೋನಾ 1 2 3ನೇ ಅಲೆಯ ನಂತರ ಸಂಪೂರ್ಣವಾಗಿ ಕೊರೋನಾ ನಮ್ಮಿಂದ ದೂರ ಆಗಿದೆ ಅಂತ ಹೇಳಿ ಮಾಸ್ಕ್ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮರ್ತಿದ್ದಾರೆ ಈಗ ಜನರಲ್ಲಿ ಮೊದಲಿನಿಂದ ಮಾಸ್ಕ್ ನ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ಕೊರೋನಾ 4ನೇ ಅಲೆಯ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಈ ನಿಟ್ಟಿನಲ್ಲಿಯೇ ಈಗ ಮಾರ್ಷಲ್ಸ್ ಗಳು ಫೀಲ್ಡ್ ಗೆ ಇಳಿದಿರುವಂತಹದ್ದು ಅತಿ ಹೆಚ್ಚು ಜನರು ಸೇರುವಂತಹ ಮಾರ್ಕೆಟ್ ಗಳು ಮಾಲ್ ಗಳು ಸಿನಿಮಾ ಥಿಯೇಟರ್ ಗಳ ಬಳಿ ಈಗ ಮಾರ್ಷಲ್ಸ್ ಗಳು ಎಂಟ್ರಿ ಆಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಚೀನಾದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಿನ್ನೆ ಕೇಂದ್ರದಲ್ಲೂ ಕೂಡ ಒಂದು ಮಹತ್ವದ ಸಭೆಯಾಗಿದೆ ರಾಜ್ಯದಲ್ಲೂ ಕೂಡ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಜೊತೆಗೆ ಮುಖ್ಯಮಂತ್ರಿಗಳು ಒಂದು ಮಹತ್ವದ ಸಭೆಯನ್ನು ಮಾಡಿ ತಡರಾತ್ರಿ ಒಂದು ಮಹತ್ವದ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದ್ರು ಈ ಗೈಡ್ಲೈನ್ಸ್ ನಲ್ಲಿ ಪ್ರಮುಖವಾಗಿ ಮಾಸ್ಕಿಗೆ ಆದ್ಯತೆಯನ್ನು ಕೊಡಲಾಗಿತ್ತು ಜೊತೆಗೆ ವ್ಯಾಕ್ಸಿನೇಷನ್ ಅನ್ನ ಬೂಸ್ಟರ್ ಡೋಸ್ ಪಡೆದುಕೊಳ್ಳಿಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿತ್ತು ಅದರ ಜೊತೆ ಜೊತೆಗೇನೆ ಸೋಶಿಯಲ್ ಡಿಸ್ಟೆನ್ಸ್ಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿತ್ತು ಅದೇ ನಿಟ್ಟಿನಲ್ಲಿಯೇ ಈಗ ಮಾರ್ಷಲ್ಸ್ಗಳು ಫೀಲ್ಡ್ಗೆ ಎಂಟ್ರಿ ಆಗಿ ಸಿಟಿ ಮಾರ್ಕೆಟ್ಗಳಲ್ಲಿ ಮಾರ್ಷಲ್ಸ್ಗಳು ಎಂಟ್ರಿ ಆಗಿ ಜನರಲ್ಲಿ ಅವೇರ್ನೆಸ್ ಅನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಲ್ಲಿ ಮಾಸ್ಕ್ನ ಅರಿವನ್ನು ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇರುವಂತಹದ್ದು ಯಾಕೆಂದರೆ ಎಂಥ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದರೂ ಕೂಡ ಜನರಲ್ಲಿ ಅದರ ಬಗ್ಗೆ ಅರಿವಿಲ್ಲ ಅಂದರೆ ಅದು ಜನರನ್ನು ತಲುಪಲಿಲ್ಲ ಅಂದರೆ ಕಷ್ಟ ಸಾಧ್ಯವಾಗುತ್ತೆ